ನನಗೆ ಇಷ್ಟು ನನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೌಸ್ಫುಲ್ ಆಗಿರೋದಕ್ಕೆ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲ ಆಡಿಯನ್ಸ್ಗೆಲ್ಲ ಥ್ಯಾಂಕ್ ಯು ಹೇಳಬೇಕು ಅಂತ ಅನ್ಕೊತಾ ಇದ್ದೀನಿ. ಇಷ್ಟೊಂದು ರೆಸ್ಪಾನ್ಸು ಭಾರ್ಗವನ್ ಪಾತ್ರಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಭಾರಿ ಖುಷಿ ಆಗ್ತಾ ಇದೆ. ಏನು ಮಾತಾಡಬೇಕು ಅಂತಲೂ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ನಮ್ಮ ಜೀವನದಲ್ಲೂ ತಾಕಿರೋಂಥ ಡೈಲಾಗ್ಸ್ ಆಗಿರುತ್ತೆ ಆ ಪ್ರತಿಯೊಂದು ಸಂಭಾಷಣೆನೂ. ಸೊ ಎಲ್ಲೋ ಒಂದು ಕಡೆ ಎಲ್ಲರ ಮನಸ್ಸಿಗೂ ತಾಕತ್ತೆ ಅನಿಸುತ್ತೆ. ಸದ್ಯಕ್ಕೆ ಇವಾಗ ಸಿದ್ದೇಶ್ವರಲ್ಲಿ ಫುಲ್ಲು ಭಾರ್ಗವ ಭಾರ್ಗವ ಅಂತ ಇದ್ದಾರೆ. ಸೊ ಭಾರ್ಗವನ ಪಾತ್ರ ಉಳಿಯುತ್ತೆ ಅಂತ ಅಂದ್ಕೊಂಡೆ. ಎಲ್ಲರ ಪಾತ್ರನೂ ಉಳಿಯುತ್ತೆ, ಎಲ್ಲರ ಪಾತ್ರನೂ ಚೆನ್ನಾಗಿ ಬಂದಿದೆ. ಡೆಫಿನೆಟಾಗಿ ಎಲ್ಲರ ಪಾತ್ರನೂ ಇಷ್ಟ ಆಗೇ ಆಗುತ್ತೆ. ಕೆಲವೊಂದು ವಿಷಯಗಳು ಮನಸ್ಸು ಒಳಗಡೆ ಆಗೋ ಮಾತುಗಳು, ನಾವು ಯಾರ ಜೊತೆ ಜಾಸ್ತಿ ಮಾತಾಡ್ತೀವಿ ಅಂದರೆ ನಾವು ನಮ್ಮ ಜೊತೆ ಜಾಸ್ತಿ ಮಾತಾಡ್ತೀವಿ, ಅದೇ ಸತ್ಯ. ಸೊ ನರೇಟಿವ್ ಆಗಿ ತೊಗೊಂಡೋಗೋಣ ಅಂತಲೇ ಜಾಸ್ತಿ ಐಡಿಯಾ ಇತ್ತು. ಫಿಲ್ಮ್ ಮೇಕರ್ ಆಗಿ ನಾನು ಈ ಸಿನಿಮಾನ ಇದೇ ರೀತಿ ಮಾಡಬೇಕು ಅನ್ನೋದೇ ಇತ್ತು ಉದ್ದೇಶ. ಒಂದು ಸ್ಲೋ ಪೇಸಲ್ಲಿ ತೊಗೊಂಡೋಗೋಣ ಅಂತಲೇ. ಫಾಸ್ಟಾಗಿ ತೋರಿಸೋಂಥ ಸಿನಿಮಾ ಅಲ್ಲ ಇದು, ಭಾವನೆಗಳು ಜಾಸ್ತಿ ಇರೋದ್ರಿಂದ ನಿಧಾನವಾಗಿ ಅರ್ಥಪಡಿಸ್ಬೇಕು, ಒಂದೊಂದೇ ಡೀಟೇಲಾಗಿ ತೋರಿಸ್ಬೇಕು. ಆ ವ್ಯಕ್ತಿ ಏನು, ವಾಟ್ ಈಸ್ ಈ ಅಂಡರ್ ಗೋಯಿಂಗ್ ಅನ್ನೋದನ್ನು ನಾವು ತೋರಿಸ್ಬೇಕು ಆರ್ಟಿಸ್ಟ್ಗಳೇ. ಆದರೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ಇಬ್ಬರು ಆರ್ಟಿಸ್ಟ್ನ ಇಟ್ಕೊಂಡು ಸಿನಿಮಾ ಮಾಡೋದು ತುಂಬ ಚಾಲೆಂಜಿಂಗ್ ಟಾಸ್ಕ್. ಅದು ಏನಕ್ಕೆ ಚಾಲೆಂಜಿಂಗ್ ಅಂದರೆ ಇಬ್ರಿಗೂ ಅದೇ ವೆಯ್ಟೇಜ್ನ ಕೊಡಬೇಕು. ಇದು ಬರೀ ನಾನು ಇಬ್ಬರು ಕೊಟ್ಟಿಲ್ಲ, ಹೀರೋಯಿನ್ಗೂ ಅಷ್ಟೇ ವೆಯ್ಟೇಜ್ ಕೊಟ್ಟಿದ್ದೀವಿ, ಡೇವಿಡ್ ಅನ್ನೋ ಪಾತ್ರಕ್ಕೂ ಅಷ್ಟೇ ವೆಯ್ಟೇಜ್ ಕೊಟ್ಟಿದ್ದೀವಿ. ನೋಡಿ, ಆಚೆ ಬಂತಿದ್ದಂಗೆ ಎಲ್ಲರೂ ಬರ್ತಿದ್ದಾಗೇ ಎಲ್ಲರೂ ಖುಷಿಯಿಂದ ಎಲ್ಲರೂ ತಪ್ಕೊಂಡಿದ್ದಾರೆ ಅಂತಲೇ ಹೇಳ್ಬೇಕು. ಇಡೀ ತಂಡನ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅದರಲ್ಲಿ ಈ ಸಿನಿಮಾದಲ್ಲಿ ನಾನು ಡೇವಿಡ್ ಅನ್ನೋ ಒಂದು ಪಾತ್ರ ನಾನು ಮಾಡಿದ್ದೀನಿ. ಹಿಂದೆ ಮಾಡಿದ್ದಕ್ಕಿಂತ ಡಿಫ್ರೆಂಟ್ ಆದ ಒಂದು ರೋಲು ಈ ಸಿನಿಮಾದಲ್ಲಿ ಮಾಡಿರೋದು. ಅಂದರೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬನ್ನಿ, ನಿಮಗೆ ಗ್ಯಾರಂಟಿ ಇದು ಎಂಟರ್ಟೈನ್ ಮಾಡುತ್ತೆ ಅನ್ನೋದು ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕೆಂದರೆ ಇದು ಒಂದು ಡಿಫ್ರೆಂಟ್ ಜಾನರಲ್ಲಿ ಬಂದಿರುವಂಥ ಸಿನಿಮಾ, ಖಂಡಿತವಾಗ್ಲೂ ನೀವು ಎಂಟರ್ಟೈನ್ ಆಗ್ತೀರಾ. ಮಾಮೂಲಿ ಎಲ್ಲರೂ ಗೊತ್ತಿರೋ ಹಾಗೆ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಯಾಕೆ ಬರ್ತಾರೆ ಅಂತಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ. ಆ ಎಂಟರ್ಟೈನ್ಮೆಂಟು ಇದರಲ್ಲಿ ನಿಮಗೆ ಭರಪೂರ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ, ನಮ್ಮಂಥ ಹೊಸಬರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಜನರಲ್ ಕೇಳ್ಕೊತೀನಿ. ಭಾರ್ಗವ ಅಂತ ಯಾರೋ ಮಾಡಿದ್ದಾರೆ, ಆ ಹುಡುಗ ಯಾರು ಅಂತ ಗೊತ್ತಿಲ್ಲ ಸರ್. ಏನು ಮೈ ಜುಮ್ ಅನ್ಸೋ ಕ್ಯಾರೆಕ್ಟ್ರ್ ಭಾರ್ಗವ ಅದು. ಅಂಥ ಹುಡುಗರು ಹೊಸ ಕ್ಯಾರೆಕ್ಟರ್ಗಳು ಇಂಡಸ್ಟ್ರಿಗೆ ಬರಬೇಕು, ರೋಮಾಂಚನ ಆಗುತ್ತೆ ಫಿಲಮು. ಚೆನ್ನಾಗಿದೆ ಅಣ್ಣ, ಒಂದು ಒಳ್ಳೆ ಪ್ರಯತ್ನ. ವಿಲನ್ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ಮಸ್ತಾಗಿತ್ತಣ್ಣ, ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಮೂವಿ, ಚೆನ್ನಾಗಿದೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಸರ್. ಮೊದಲನೇ ಸತಿ ಈ ಕಡಲು ಅನ್ನೋ ಒಂದು ಸಿನಿಮಾ ಏನಿದೆ ಅದಕ್ಕೆ ಹೊಸ ಭಾರ್ಗವನ ಪ್ರವೇಶ ಆಗಿದೆ. ಇಬ್ಬರು ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಒಬ್ಬ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ನಿರ್ದೇಶಕರು, ಅವ್ರ ಹೊಸ ಐಡಿಯಾಲಜಿ ತುಂಬ ಇಷ್ಟ ಆಯಿತು ಸರ್. ಇವರು ಹೊಸಬರು ಅಂತ ಅನ್ನಿಸ್ಲೇ ಇಲ್ಲ, ತುಂಬ ಪವರ್ಫುಲ್ ಆಗಿದೆ ಸರ್. ಥ್ಯಾಂಕ್ ಯು.